ಬಿಜೆಪಿಯ ಪಟ್ಟಿ ರಿಲೀಸ್ ಆಯ್ತು, ಜೆಡಿಎಸ್ನ ಪಟ್ಟಿಯಲ್ಲಿ ಸದ್ಯ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಏನಂದ್ರೆ, ಈ ಬಾರಿಯ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಬಿಜೆಪಿಯ ಎರಡು ಹಂತದ ಲಿಸ್ಟ್ ಕೂಡ ರಿಲೀಸ್ ಆಗಿದೆ. ಬಿಜೆಪಿಯ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಕೂಡ ಫೈನಲ್ ಆಗಿದ್ದಾರೆ. ಹಾಗಾದ್ರೆ ದೋಸ್ತಿ ಪಕ್ಷ ಜೆಡಿಎಸ್ನ ಪಟ್ಟಿಯಲ್ಲಿ, ಈ ಪ್ರಶ್ನೆ ಈಗ ಶುರುವಾಗಿರುವಂತದ್ದು. ಬಿಜೆಪಿಯ ಪಟ್ಟಿ ರಿಲೀಸ್ ಆಯ್ತು, ಜೆಡಿಎಸ್ ಪಟ್ಟಿ ಎಲ್ಲಿ? ಜೆಡಿಎಸ್ ಪಟ್ಟಿ ರಿಲೀಸ್ ವಿಳಂಬವಾಗ್ತಿರೋದು ಯಾಕೆ? ದಳ ನಾಯಕರ ಕೋಟೆಯಲ್ಲಿ ಏನ್ ನಡೀತಿದೆ? ಸದ್ಯ ಕುತೂಹಲವನ್ನ ಕೇಳಿಸ್ತಾ ಇರುವಂತ ಪಕ್ಷ ಮೈತ್ರಿ ಕೂಡ ಆಗಿದೆ. ಒಂದು ಕಡೆ ಬಿಜೆಪಿ ರಣೋತ್ಸಾಹದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿಗೆ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಆದರೆ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿದ್ರೂ ಕೂಡ ಈವರೆಗೂ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ. ಅಟ್ಲೀಸ್ಟ್ ಯಾವ ಕ್ಷೇತ್ರದಿಂದ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನುವ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಯಾಕೆ ಈ ಪರಿಸ್ಥಿತಿ ಬಂದಿರುವಂಥದ್ದು? ಹಾಗಾದ್ರೆ ಜೆಡಿಎಸ್ಗೆ ಏನ್ ನಡೀತಾ ಇದೆ ದಳಕೋಟೆಯಲ್ಲಿ? ಈ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಯಾಕಂದ್ರೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಖುದ್ದಾಗಿ ಕುಮಾರಸ್ವಾಮಿ ಅವರು ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು, ಆದಷ್ಟು ಬೇಗ ನಾವು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಮುಗಿಸ್ತೀವಿ, ಅದರಲ್ಲೂ ಕೂಡ ದಸರಾ ನಂತರ ಅಂತ ಹೇಳಿದ್ರು, ದೀಪಾವಳಿ ನಂತರ, ಶಿವರಾತ್ರಿ ನಂತರ, ಎಲ್ಲಾ ಹಬ್ಬಗಳು ಹೋಗಾಯ್ತು, ಈಗ ಎಲೆಕ್ಷನ್ ಬೇರೆ ಹತ್ರ ಇದೆ, ಇನ್ನೂ ಕೂಡ ಸೀಟು ಹಂಚಿಕೆ ಪ್ರಕ್ರಿಯೆ ನಡೀತಾ ಇಲ್ಲ. ಮತ್ತೊಂದು ಕಡೆ ಕುಮಾರಸ್ವಾಮಿಯಿಂದ ಡೆಲ್ಲಿಯ ದಂಡಯಾತ್ರೆ ಮುಂದುವರೆದಿದೆ. ರಾಜಧಾನಿಯಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಕುಮಾರಸ್ವಾಮಿ ಚರ್ಚೆಯನ್ನ ಆರಂಭಿಸ್ತಾರೆ. ಇವತ್ತು ಸಂಜೆ 5 ಗಂಟೆಗೆ ಅಮಿತ್ ಶಾ ಅವರ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಇದು ಅಂತಿಮ ಹಂತದ ಮಾತುಕತೆ. ಇದಾದ ನಂತರ ಜೆಡಿಎಸ್ ಪಟ್ಟಿ ರಿಲೀಸ್ ಆಗುತ್ತಾ ಪ್ರಶ್ನೆ. ಯಾಕಂದ್ರೆ ಒಂದು ಕಡೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರು ಲೋಕಸಭಾ ಚುನಾವಣೆಗೆ ಮುಹೂರ್ತವನ್ನ ಫಿಕ್ಸ್ ಮಾಡ್ತಾರೆ, ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಬಿಜೆಪಿ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ. ಕಾಂಗ್ರೆಸ್ 7 ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಂತ ಗೊತ್ತಾಗಿದೆ. ಆದ್ರೆ ಜೆಡಿಎಸ್ ಕತೆ ಏನು? ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇರುವಂಥದ್ದು ಜೆಡಿಎಸ್ನ ಕತೆ ಏನು, ಜೆಡಿಎಸ್ನ ಮುಂದಿನ ನಡೆ ಏನು? ಯಾಕಂದ್ರೆ ಅಟ್ಲೀಸ್ಟ್ ಇಲ್ಲಿಯವರೆಗಾದರೂ ಆಗಿರುವಂತಹ ಬೆಳವಣಿಗೆಯನ್ನ ಒಂದು ಸಾರಿ ಮೆಲುಕನ್ನ ಹಾಕ್ಬಿಟ್ರೆ, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಾಯಿತು, ಅದಾದ ನಂತರ ಬಿಜೆಪಿ ಜೊತೆ ಮೈತ್ರಿ ಆಯಿತು, ಸೀಟು ಹಂಚಿಕೆ ಪ್ರಕ್ರಿಯೆ ಮಾತ್ರ ಬಾಕಿ ಇದೆ. ಈ ಸೀಟು ಹಂಚಿಕೆ ಪ್ರಕ್ರಿಯೆ ಒಂದು ರೀತಿಯಾಗಿ ಕಳೆದ 3 ತಿಂಗಳಿಂದ ಕೂಡ ಮುಂದೂಡಿಕೆ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಯಾಕಂದ್ರೆ ಆರಂಭದಲ್ಲಿ 5 ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನುವ ವಿಚಾರ ಬಂತು, ಇಲ್ಲ 4 ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು. ಈಗ ಸದ್ಯದ ಮಾಹಿತಿಯ ಪ್ರಕಾರ 3 ಲೋಕಸಭಾ ಕ್ಷೇತ್ರದಿಂದ ಮಾತ್ರ ಜೆಡಿಎಸ್ಗೆ ಅಂತ. ಆದರೆ ಅದು ಕೂಡ ಕನ್ಫರ್ಮಾ, ಈ ಪ್ರಶ್ನೆ ಬರ್ತಾ ಇದೆ. ಕಾರಣ ಏನಂದ್ರೆ, ಅಟ್ಲೀಸ್ಟ್ ಆ 3 ಲೋಕಸಭಾ ಕ್ಷೇತ್ರಗಳೇ ಫೈನಲ್ ಆಗಿದ್ರೆ ಜೆಡಿಎಸ್ನಲ್ಲಿ ಅಭ್ಯರ್ಥಿಗಳು ಯಾರು ಅಂತ ಗೊತ್ತಾಗ್ತಿದ್ದು, ಚುನಾವಣಾ ಪ್ರಚಾರದಲ್ಲಿ ತೊಡ್ಕೋಬೇಕಿತ್ತು. ಆದರೆ ಜೆಡಿಎಸ್ನ ಕಾರ್ಯಕರ್ತರಲ್ಲಾಗಿರಲಿ, ಪಕ್ಷದ ನಾಯಕರಲ್ಲಾಗಿರಲಿ, ಸದ್ಯಕ್ಕೆ ಆ ರಣೋತ್ಸಾಹ ಇದೆಯಲ್ವ, ಉತ್ಸಾಹ ಕಾಣಿಸ್ತಾ ಇಲ್ಲ. ಕಾರಣ ಏನಂದರೆ, ಅಭ್ಯರ್ಥಿಗಳು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಾಗಿ 3 ಲೋಕಸಭಾ ಕ್ಷೇತ್ರಗಳು ಜೆಡಿಎಸ್ ಪಾಲಾಗುತ್ತೆ, ಸರಿ, ಹಾಗಾದರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ, ಈ ಪ್ರಶ್ನೆ ಬರ್ತಾ ಇರುವಂಥದ್ದು. ಮೈತ್ರಿ ಏನೋ ಆಗಿದೆ, ಮೈತ್ರಿಯಲ್ಲೂ ಕೂಡ ಒಂದಿಷ್ಟು ಗೊಂದಲ ಇದೆ. ಆದರೂ ಅಭ್ಯರ್ಥಿಗಳು ಯಾರು, ಯಾವ ಕ್ಷೇತ್ರ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಇದರ ನಡುವೆ ಕುಮಾರಸ್ವಾಮಿಯವರು ಇವತ್ತು ದೆಹಲಿಗೆ ಹೋಗಿರುವಂಥದ್ದು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೋಗಿದ್ದಾರೆ, ಮಂಜುನಾಥ್ ಅವರು ಕೂಡ ಅಲ್ಲೇ ಇದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಕೆಡಿಸ್ತಾ ಇದೆ. ಇವತ್ತು 5 ಗಂಟೆಗೆ, ಸಂಜೆ 5 ಗಂಟೆಗೆ ಅಮಿತ್ ಶಾ ಅವರ ನಿವಾಸದಲ್ಲಿ ಜೆಡಿಎಸ್ ನಾಯಕರ ಜೊತೆಗೆ ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಪಟ್ಟಿಯನ್ನು ಘೋಷಣೆ ಮಾಡ್ತಾರಾ, ಈ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದರೆ ಜೆಡಿಎಸ್ಗೆ ಯಾವ ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಬಿಟ್ಕೊಡ್ಬಹುದು, ಬಿಟ್ಕೊಟ್ಟಂತಹ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಆಗಬಹುದು? ಮಂಡ್ಯ, ಹಾಸನ, ಕೋಲಾರದಿಂದ ಜೆಡಿಎಸ್ ಸ್ಪರ್ಧೆ ಬಹುತೇಕ ಖಚಿತ ಆಗಿದೆ. 3ಕ್ಕೆ ದಳಪತಿಗಳು ಸೀಮಿತ ಆಗಿದ್ದಾರೆ, ಆದರೂ ವಿಳಂಬ ಯಾಕೆ? ಅಭ್ಯರ್ಥಿಗಳ ಆಯ್ಕೆಯೇ ಜೆಡಿಎಸ್ಗೆ ದೊಡ್ಡ ಸಂಕಷ್ಟವಾಗ್ತಿದೆಯಾ?
ಮೂರು ಲೋಕಸಭಾ ಕ್ಷೇತ್ರಗಳು, ಮಂಡ್ಯ, ಹಾಸನ, ಕೋಲಾರ ಫೈನಲ್ ಆಗಿದೆ. ಮೂರಕ್ಕೆ ದಳಪತಿಗಳು ಸೀಮಿತವಾಗಿದ್ದಾರೆ. ಆದರೂ ಕೂಡ ವಿಳಂಬ ಯಾಕೆ? ಯಾಕೆಂದ್ರೆ ಮೂರೇ ಮೂರು ಲೋಕಸಭಾ ಕ್ಷೇತ್ರ, ದೊಡ್ಡ ಸಂಕಷ್ಟ ಏನೂ ಇರಲಿಲ್ಲ. ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಅಂತ ಫೈನಲ್ ಮಾಡಬೇಕಿದೆ JDS ಅಷ್ಟೇ. ಆದರೂ ಕೂಡ ಒಂದಿಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ. ಯಾಕೆ ಈ ಪ್ರಶ್ನೆ ಬರುತ್ತಲ್ವಾ? JDS ಕೇಳಿರುವಂಥದ್ದೇ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಅಂತ ಇಟ್ಕೊಂಡ್ರೂ ಕೂಡ ಮಂಡ್ಯ JDSನ ಭದ್ರಕೋಟೆ, ಹಾಸನ JDSನ ಭದ್ರಕೋಟೆ, ಕೋಲಾರದಲ್ಲೂ ಕೂಡ JDSನ ಹೋಲ್ಡ್ ಇದೆ. ಈ ಕ್ಷೇತ್ರದಲ್ಲಿ JDSಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ವಾ, ಈ ಪ್ರಶ್ನೆ ಬರುತ್ತೆ. ಕಾರಣ ಏನಂದರೆ ಮೂರೇ ಮೂರು ಲೋಕಸಭಾ ಕ್ಷೇತ್ರಗಳು, ದೊಡ್ಡ ಸಂಕಷ್ಟ ಏನಿಲ್ಲ, ಜಸ್ಟ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಿದೆ. ಈ ಅಭ್ಯರ್ಥಿಗಳ ಆಯ್ಕೆ ಇದೆಯಲ್ವಾ, ಇದೇ ಒಂದು ರೀತಿಯಾಗಿ JDSಗೆ ಸಂಕಷ್ಟವನ್ನು ತಡ್ತಾ ಇರುವಂಥದ್ದು.